ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ಇವತ್ತು ಕ್ಲೈಮ್ಯಾಕ್ಸ್ ಡೇ. ನಾನು ಜಯಪ್ರಕಾಶ್ ಶೆಟ್ಟಿ. ಮಧ್ಯರಾತ್ರಿಯಲ್ಲೂ ಟ್ರಬಲ್ ಶೂಟರ್ ಡಿ ಕೆ ಶಿ ಸಂಧಾನ ಪ್ರಯತ್ನ. ಶಾಸಕ ಸೋಮಶೇಖರ್ ಮನವೊಲಿಸಲು ಡಿ ಕೆ ಶಿ ಸತತ ಪ್ರಯತ್ನವನ್ನು ಪಡ್ತಾರೆ. ಸೋಮಶೇಖರ್ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಡಿ ಕೆ ಶಿ ಎಂಟ್ರಿ ಕೊಡ್ತಾರೆ. ಸೋಮಶೇಖರ್ ಮನೆಯಲ್ಲೇ ಕಾದು ಕುಳಿತದ್ದ ಡಿ ಕೆ ಶಿ. ಡಿ ಕೆ ಶಿ ಬಂದ ಸುದ್ದಿ ಕೇಳಿ ಮನೆಗೆ ಬಾರದ ಸೋಮಶೇಖರ್. ಸೋಮಶೇಖರ್ ನಿನ್ನೆ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲೂ ಟ್ರಬಲ್ ಶೂಟರ್ ಡಿ ಕೆ ಶಿ ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆಂತಂದ್ರೆ ಯಶವಂತಪುರದ ಶಾಸಕ ಸೋಮಶೇಖರ್ ಒಂದು ರೀತಿಯಲ್ಲಿ ಡಿ ಕೆ ಶಿ ಅವರ ಆಪ್ತ ಮತ್ತು ಒಂದು ರೀತಿಯಲ್ಲಿ ಶಿಷ್ಯನ ತರ ಗುರುತಿಸಿಕೊಂಡವರು. ಸೊ ಮುಂಬೈನಿಂದ ನಿನ್ನೆ ರಾತ್ರಿ ಬೆಂಗಳೂರಿಗೆ ಸೋಮಶೇಖರ್ ಬರೋರಿದ್ರು. ಆ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿ ಕಾದು ಕುಳಿತಿದ್ರು ಡಿ ಕೆ ಶಿವಕುಮಾರ್. ಇದನ್ನ ಮನಗಂಡಂತಹ ಸೋಮಶೇಖರ್ ಮನೆಗೆ ಬರಲಿಲ್ಲ. ಬಿಟಿಎಂ ಲೇಔಟ್ನಲ್ಲಿ ಅತೃಪ್ತ ಶಾಸಕ ಸೋಮಶೇಖರ್ ಅವರ ಮನೆ ಇದೆ. ಮಧ್ಯರಾತ್ರಿ 1:30ಕ್ಕೆ ಸೋಮಶೇಖರ್ ಮನೆಗೆ ಬಂದಿದ್ದ ಡಿ ಕೆ ಶಿ. 1 ಗಂಟೆಗೂ ಹೆಚ್ಚು ಕಾಲ ಸೋಮಶೇಖರ್ಗಾಗಿ ಕಾದು ಕುಳಿತ ಡಿ ಕೆ ಶಿ. ಮಧ್ಯರಾತ್ರಿ 1:30ಕ್ಕೆ ಸೋಮಶೇಖರ್ ಮನೆಗೆ ಬಂದಿದ್ದಂತಹ ಡಿ ಕೆ ಶಿವಕುಮಾರ್ ಶಾಸಕ ರಂಗನಾಥ್ ಜೊತೆ ಬಂದಿದ್ದ ಸಚಿವ ಡಿ ಕೆ ಶಿ. 1 ಗಂಟೆಗೂ ಹೆಚ್ಚು ಕಾಲ ಸೋಮಶೇಖರ್ಗಾಗಿ ಕಾದು ಕುಳಿತಿದ್ದ ಡಿ ಕೆ ಶಿ. ಬಿಟಿಎಂ ಲೇಔಟ್ನಲ್ಲಿ ಅತೃಪ್ತ ಶಾಸಕ ಸೋಮಶೇಖರ್ ಅವರ ಮನೆ. ಮಧ್ಯರಾತ್ರಿ 1:30ಕ್ಕೆ ಸೋಮಶೇಖರ್ ಮನೆಗೆ ಬಂದಿದ್ದ ಡಿ ಕೆ ಶಿ ಬೆಳಗ್ಗೆ ಮುಂಬೈನಲ್ಲಿ 6 ಗಂಟೆಗಳ ಕಾಲ ಸತತ ಕಾದು ಕುಳಿತಿದ್ರು. ಇದು ಸೋಮಶೇಖರ್ ಅವರ ಮನೆ. ಅಲ್ಲಿ 1 ಗಂಟೆಗಳ ಕಾಲ ಡಿ ಕೆ ಶಿ ಮಧ್ಯರಾತ್ರಿ ಕಾದು ಕುಳಿತಿದ್ರು. ಸೋಮಶೇಖರ್ ಬರ್ಬೋದು, ಅವರ ಮನವೊಲಿಸ್ಬೋದು. ಅವರ ಮನವೊಲಿಸಿದ್ರೆ ಭೈರತಿ ಬಸವರಾಜ್, ಮುನಿರತ್ನ ಹಾಗೂ ಇನ್ನಿತರರ ಮನವೊಲಿಸ್ಬೋದು ಅನ್ನೋಂಥ ಒಂದು ಅಂದಾಜಾಗಿತ್ತು. ಆ ಮೂಲಕ ಸೋಮಶೇಖರ್ ಅವರನ್ನು ಸಮಾಧಾನ ಪಡಿಸುವ ಮೂಲಕ ಒಂದು 4-5 ಶಾಸಕರನ್ನು ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನಕ್ಕೆ ಡಿ ಕೆ ಶಿ ಕೈ ಹಾಕಿದರು. ಆದರೆ ಬಂದ ದಾರಿಗೆ ಸುಂಕವಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಗೆ ಬಂದರೋ ಹಾಗೆ ಹೋದರು ಡಿ ಕೆ ಶಿವಕುಮಾರ್. ಆದರೆ ಅವರನ್ನು ಮೆಚ್ಚಬೇಕು ಒಂದು ರೀತಿಯಲ್ಲಿ. ಯಾಕೆಂದರೆ ನಿನ್ನೆ ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಮುಂಬೈ ಫ್ಲೈಟ್ ಹತ್ತಿದ್ರು. ಅಲ್ಲಿ ಸತತ 6-7 ಗಂಟೆಗಳ ಕಾಲ ಹೋಟೆಲ್ ಮುಂಭಾಗದಲ್ಲಿ ಕಾದು ಕುಳಿತಿದ್ರು, ಹೋಟೆಲೊಳಗೆ ಬಿಡಬೇಕು ಅಂತೇಳಿ. ತದನಂತರ ಏನಾಯಿತು ಅಂತಂದರೆ ಆ ಹೋಟೆಲ್ನ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಲಾಗಿತ್ತು. ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದಾಗ ಮತ್ತೆ ಅದು ಆರೋಪ ಪ್ರತ್ಯಾರೋಪಗಳುಂಟಾಯಿತು. ಅವರಿಗೆ ಬೇರೆ ಒಂದು ರೂಮ್ ಕೊಡುವಂಥ ವ್ಯವಸ್ಥೆಯನ್ನು, ಕಟ್ಟಡದಲ್ಲಿ ರೂಮನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಯಿತು. ಅದಾದ ನಂತರ ನಡೆದಂಥ ಘಟನಾವಳಿಗಳಲ್ಲಿ ರಾತ್ರಿ ಹೊತ್ತಲ್ಲಿ ಸೋಮಶೇಖರ್ ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥ ಸುದ್ದಿ ಇತ್ತು. ಆ ಕಾರಣಕ್ಕಾಗಿ ನೇರವಾಗಿ ಅವರ ನಿವಾಸಕ್ಕೆ ಹೋಗ್ತಾರೆ. ನಿವಾಸಕ್ಕೆ ಹೋಗಿ ಸತತ 1 ಗಂಟೆಗಳ ಕಾಲ ಅಲ್ಲೂ ಕೂಡ ಕಾದು ಕೂತ್ಕೋತಾರೆ ಡಿ ಕೆ ಶಿವಕುಮಾರ್, ಪವರ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್. ಆದರೆ ಸೋಮಶೇಖರ್ ಅವರಿಗೆ ಗೊತ್ತಾಗುತ್ತೆ ಇವರು ಮನೆಗೆ ಬಂದಿದ್ದಾರೆ ಅಂತ, ಹಾಗಾಗಿ ಆ ಭಾಗಕ್ಕೆ ಬರೋದೇ ಇಲ್ಲ. ಶಾಸಕ ರಂಗನಾಥ್ ಅವರ ಜೊತೆ ಬಂದಿರ್ತಾರೆ ಡಿ ಕೆ ಶಿವಕುಮಾರ್. ಸತತ 1 ಗಂಟೆಗಳ ಕಾಲ ಕಾದು ಕುಳಿದಂಥ ಡಿ ಕೆ ಶಿವಕುಮಾರ್ ನಂತರ ಅಲ್ಲಿಂದ ಹೊರಡ್ತಾರೆ. ಸೊ ಅಲ್ಲಿ ಅತೃಪ್ತ ಶಾಸಕರನ್ನು ಕೂಡ ಮುಂಬೈನಿಂದ ಕರ್ಕೊಂಬರ್ಲಿಕ್ಕಾಗಲಿಲ್ಲ. ಇಲ್ಲಿ ಕೂಡ ತಮ್ಮ ಆಪ್ತನನ್ನು ಕರ್ಕೊಂಬರ್ಲಿಕ್ಕಾಗಲಿಲ್ಲ. ಇದು ಮತ್ತೊಂದು ದೃಶ್ಯಾವಳಿ. ಸೋಮಶೇಖರ್ ಬರ್ತಿರುವಂಥ ಪ್ರಶ್ನೆ, ಸೋಮಶೇಖರ್ ಬರ್ತಿರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ಬೋದು ವೀಕ್ಷಕರೇ. ಬೆಂಗಳೂರು ಏರ್ಪೋರ್ಟ್ನಿಂದ ಸೋಮಶೇಖರ್ ಬರ್ತಿರುವಂಥ ದೃಶ್ಯ ಇದು. ಅವರು ರಾತ್ರಿ ಹೊತ್ತಲ್ಲಿ ಬರ್ತಾ ಇರುವಂಥ ದೃಶ್ಯ. ಇದನ್ನು ಗಮನಿಸಿಕೊಂಡೇ ಡಿ ಕೆ ಶಿವಕುಮಾರ್ ನೇರವಾಗಿ ಅವರ ಮನೆ ಮುಂದೆ ಹೋಗಿ ನಿಂತ್ಕೋತಾರೆ. ಬಿ ಟಿ ಎಂ ಲೇಔಟ್ನಲ್ಲಿರುವಂಥ ಅವರ ಮನೆ. ಸೊ ಹಾಗಾಗಿ ಬಿ ಟಿ ಎಂ ಲೇಔಟ್ ಅಲ್ಲಿಂದ ಅವರು ಎಲ್ಲಿಗೆ ಹೋದರು ಅನ್ನೋದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಹಾಗಾಗಿ ಮನೆಗೆ ಬಂದಂಥ ಡಿ ಕೆ ಶಿವಕುಮಾರ್ ಅಲ್ಲಿಂದ ನೇರವಾಗಿ ಕಾದು ಕಾದು, ಇದೊಂದು ರೀತಿಯಲ್ಲಿ ಶಿಷ್ಯರನ್ನು ಗುರು ಕಾದ ಹಾಗೆ. ನಿನ್ನೆ ಸೋಮಶೇಖರ್ ಒಂದು ಮಾತನ್ನು ಹೇಳಿದರು, ಡಿ ಕೆ ಶಿವಕುಮಾರ್ ನಮಗೆ ಇಲ್ಲಿ ತನಕ ರಾಜಕೀಯದಲ್ಲಿ ಬೆಳೆಯಲು ಅವರೇ ಕಾರಣ, ಅವರು ನಮಗೆ ಗುರು ಸಮಾನ, ಅವರಿಗೆ ಅವಮಾನ ಆಗಬಾರ್ದು ಮುಂಬೈನಲ್ಲಿ, ಪ್ಲೀಸ್ ವಾಪಸ್ ಹೋಗಿ ಬೆಂಗಳೂರಿಗೆ ಬಂದ ತಕ್ಷಣ ನಿಮ್ಮ ಮನೆಗೆ ನಾವು ಬರ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಓಕೆ, ಓಕೆ. ಬೇರೆ ಬೇರೆ ಕಡೆ ನಮ್ಮ ರಿಪೋರ್ಟರ್ ಇವತ್ತು ಕೂಡ ಇದ್ದಾರೆ. ಗಣೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಗಣೇಶ್, ನನಗೆ ಒಂದು ಪ್ರಶ್ನೆ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ. ಯಶವಂತಪುರದಲ್ಲಿರುವಂಥ ಸೋಮಶೇಖರ್ ಅವರ ಮನೆ ಬಿ ಟಿ ಎಂ ಲೇಔಟ್ನಲ್ಲಿ ಯಾಕೆ? ಯಶವಂತಪುರದಲ್ಲಿಲ್ಲೂ ಅವರ ಮನೆ ಆಗಿದ್ದರೆ ಅಲ್ಲೇ ಕಾದು ಕುಳಿತಾ ಇದ್ರಾ ಡಿ ಕೆ ಶಿವಕುಮಾರ್? ಇಲ್ಲ,
ಜಯಪ್ರಕಾಶ್, ಯಶವಂತಪುರದಲ್ಲೂ ಕೂಡ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜನರ ಒಂದು ಅಹವಾಲುಗಳನ್ನು ಸ್ವೀಕರಿಸುವ ಸಲುವಾಗಿ ಸೋಮಶೇಖರ್ ಅವರ ನಿವಾಸ ಇದೆ, ಆದರೆ ಬಿ ಟಿ ಎಂ ಲೇಔಟಲ್ಲೂ ಕೂಡ ಅವರ ಮನೆ ಇರುವಂಥದ್ದು. ಸಹಜವಾಗಿ ಬಿ ಟಿ ಎಂ ಲೇಔಟ್ಗೆ ಅವರು ಮೊದಲು ಹೋಗ್ತಾರೆ ಅನ್ನುವಂಥ ಮಾಹಿತಿಯನ್ನು ಅರ್ತೆ ಡಿ ಕೆ ಶಿವಕುಮಾರ್ ಅವರು ರಾತ್ರಿ ನೇರವಾಗಿ ತಮ್ಮ ಆಪ್ತ ಏನು ಎಮ್ ಎಲ್ ಎ ಕುಣಿಗಲ್ ಎಮ್ ಎಲ್ ಎ ಅವ್ರನ್ನ ರಂಗನಾಥ್ ಅವ್ರನ್ನ ಕರೆದುಕೊಂಡು ನೇರವಾಗಿ ಬಿ ಟಿ ಎಂ ಲೇಔಟ್ನಲ್ಲಿರುವಂಥ ಎಸ್ ಟಿ ಸೋಮಶೇಖರ್ ಅವರ ನಿವಾಸಕ್ಕೆ ಹೋಗ್ತಾರೆ. ಆದರೆ ನಿವಾಸಕ್ಕೆ ಅಂದರೆ ಏರ್ಪೋರ್ಟಿಂದ ಸೋಮಶೇಖರ್ ನೇರವಾಗಿ ಬಿ ಟಿ ಎಂ ಲೇಔಟಿಗೆ ಬರೋದಿಲ್ಲ, ಬೇರೆ ಅಜ್ಞಾತ ಸ್ಥಳಕ್ಕೆ ಹೋಗ್ತಾರೆ. ಹಾಗಾಗಿ ಸಹಜವಾಗಿ ಈಗ ಬರ್ಬೋದು ಆಗ ಬರೋದು ಅಂಥೇಳಿ ಸುಮಾರು 1 ಗಂಟೆಗಳ ಕಾಲ ರಾತ್ರಿ ಮಧ್ಯರಾತ್ರಿ 1 ವರೆಯಿಂದ 2 ಗಂಟೆ 2.5 ವರೆಗೂ ಕೂಡ ಆ ಮನೆಯಲ್ಲೇ ಕಾದು ಕುಳ್ಕೊತಾರೆ ಡಿ ಕೆ ಶಿವಕುಮಾರ್. ಆದರೆ ಬಾರದ ಹಿನ್ನೆಲೆಯಲ್ಲಿ ಅವರು ಮತ್ತೆ ವಾಪಸ್ ಆಗ್ತಾರೆ. ಎಲ್ಲೋ ಒಂದು ರೀತಿಯಲ್ಲಿ ಶಿಷ್ಯನ ಮನವೊಲಿಸುವಂಥ ಪ್ರಯತ್ನ, ಎಲ್ಲೋ ನಮಗೆ ಮಾತಿಗೇನಾದರೂ ಸಿಕ್ಕಿದ್ರೆ ಅವನನ್ನು ಮನವೊಲಿಸೋದು ಅನ್ನೋಂಥ ಆತ್ಮವಿಶ್ವಾಸ ಡಿ ಕೆ ಶಿವಕುಮಾರ್ ಅವರಿಗೆ ಇರ್ಬೋದು. ಸಹಜವಾಗಿ ಬೆಂಗಳೂರಿಗೆ ವಾಪಸ್ ಆಗ್ತಾರಂಥ ಮಾಹಿತಿ ಆಧಾರದ ಮೇಲೆ ಎಸ್ ಟಿ ಸೋಮಶೇಖರ್ ಅವರನ್ನು ಭೇಟಿ ಮಾಡುವಂಥದ್ದು ಮನವೊಲಿಸುವಂಥ ಪ್ರಕ್ರಿಯೆಗೆ ಮುಂದಾಗಿದ್ರು. ಅದು ಎಲ್ಲೋ ಒಂದು ರೀತಿಯಲ್ಲಿ ತಡರಾತ್ರಿ ಡಿ ಕೆ ಶಿವಕುಮಾರ್ಗೆ ಸಫಲರಾಗಿಲ್ಲ, ಅವರಿಗೆ ಭೇಟಿ ಆಗೋಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಈಗಾಗಲೇ ಸೋಮಶೇಖರ್ ಮುಂಬೈಯಲ್ಲಿ ಹೇಳಿದ ಹಾಗೆ ನಾನು ಬೆಂಗಳೂರಿಗೆ ಬಂದ್ಮೇಲೆ ಭೇಟಿ ಆಗ್ತೀನಿ ಅನ್ನೋಂಥ ಮಾತನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ರು. ಆದರೆ ನೇರವಾಗಿ ತಮ್ಮ ಬಳಿ ಬರೋ ಸೋಮಶೇಖರ್ ಎಲ್ಲೋ ಹೋಗಿದ್ದಾರೆ ಆಗಿದ್ರೆ ಅಲ್ಲ, ಈ ಸದ್ಯದ ಮಾಹಿತಿ ಪ್ರಕಾರ ಅವರು ಯಾರ ಕೈಗೂ ಸಿಗ್ತಾ ಇಲ್ಲ. ನೇರವಾಗಿ ಎಲ್ಲಿ ಹೋಗಿದ್ದಾರೆ ಅನ್ನೋಂಥ ಮಾಹಿತಿ ಇಲ್ಲ, ಅಲ್ಲೋ ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಇವತ್ತು ಅವರು ಸ್ಪೀಕರ್ ಕೂಡ ಭೇಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಮಾಹಿತಿ ಈಗ ಮೇಲ್ನೋಟ ಕಂಡು ಬರ್ತದೆ. ಆದರೆ ಅವರ ನಡೆ ಯಾವ ರೀತಿ ಇದೆ ಅನ್ನೋದು ಇನ್ನೂ ಸ್ಪಷ್ಟತೆ ಆಗ್ತಾ ಇಲ್ಲ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು.